Hello friends, welcome to Bhumika's Kitchen. Ivat naavu temple style sambar, devasthanagalalli sigovanta sambar galna madad hege anta nodana. Maneli yen tarkari irutte adanne upayogisikondu tumba easy aagi madad hege anta nodana banni. ಹುರುಳಿಕಾಯಿ, ಗೆಡ್ಡೆಕೋಸು, ಟೊಮೆಟೊ, ಆಲೂಗೆಡ್ಡೆ ಎಲ್ಲ ತರಕಾರಿಗಳನ್ನು ಒಂದೊಂದು ಬೌಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ತೊಗರಿಬೇಳೆ, 1 ಟೀಸ್ಪೂನಷ್ಟು ಅರಿಶಿನ. ಫಸ್ಟು ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರೊಳಗೆ ಹಾಕಿಟ್ಕೊಳ್ಳೋಣ. ಕುಕ್ಕರೊಳಗಡೆ ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗರಿಬೇಳೆ ಬೇಯೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಬೇಯುತ್ತೆ. ಅರಿಶಿನ, ಟೊಮೆಟೊ, ಆಲೂಗೆಡ್ಡೆ, ಹುರುಳಿಕಾಯಿ, ಗೆಡ್ಡೆಕೋಸು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ. ಇದು ಗಟ್ಟಿ ತರಕಾರಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಸಾಫ್ಟ್ ತರಕಾರಿ ಅಂದರೆ ಬದನೆಕಾಯಿ, ನುಗ್ಗೆಕಾಯಿ, ಕುಂಬಳಕಾಯಿ ಇಂಥದ್ದೆಲ್ಲ ಆಗಿದ್ದರೆ ಹಾಗೆ ಪಾನಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು. ಮನೇಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಂಡು ಈ ಸಾಂಬಾರು ಮಾಡ್ಕೋಬೋದು. ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ ತೊಗೊಳ್ಳೋಣ. ತರಕಾರಿ ಎಲ್ಲ ಬೆಂದಿದೆ. ಇವಾಗ ನೆಕ್ಸ್ಟ್ ಮಸಾಲೆಗೆ ಏನೇನು ಬೇಕು ನೋಡೋಣ ಬನ್ನಿ. ಧನಿಯಾ 1 ಟೇಬಲ್ ಸ್ಪೂನು, ಜೀರಿಗೆ 1/2 ಟೇಬಲ್ ಸ್ಪೂನು, ಬ್ಯಾಡಗಿ ಮೆಣಸಿನಕಾಯಿ 6, ಹುಂಟೂರು ಮೆಣಸಿನಕಾಯಿ 3-4, ಕಡಲೆಪಪ್ಪು 1 ಟೇಬಲ್ ಸ್ಪೂನು, ಬೆಲ್ಲ 1 ಟೀಸ್ಪೂನು, ಕರ್ವೇನ ಸೊಪ್ಪು ಸ್ವಲ್ಪ, ತೆಂಗಿನ ತುರಿ 2-3 ಟೇಬಲ್ ಸ್ಪೂನು, ಈರುಳ್ಳಿ ಈ ಸಾಂಬಾರಿಗೆ ಹಾಕ್ಕೊಳ್ಬೋದು. ನಾನು ಟೆಂಪಲ್ ಸ್ಟೈಲ್ ದೇವಸ್ಥಾನ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ಕಡಾಯೊಳಗಡೆ 1/2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಧನಿಯಾ, ಜೀರಿಗೆ ದಮ್ ಅನ್ನೋವರೆಗೂ ಹುರ್ಕೊಳ್ಳೋಣ. ಇದನ್ನು ಧನಿಯಾ ಜೀರಿಗೆ ದಮ್ ಅನ್ನಂತಿದ್ದ ಹಾಗೆ ಮೆಣಸಿನಕಾಯಿ ಕರ್ವೇನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಫ್ರೈ ಆಗ್ತಿದ್ದಂಗೆ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಹುರಿದಿರೋ ಐಟಮ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಹುರುಗಡಲೆ, ತೆಂಗಿನ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ 1 ಟೀಸ್ಪೂನಷ್ಟು, ಇಂಗು ಸ್ವಲ್ಪ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಸಿಡಿತಿದ್ದ ಹಾಗೆ, ಸಾಸಿವೆ ಸಿಡಿತಿದ್ದ ಹಾಗೆ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡಿರೋ ಅಂಥ ಬೇಳೆ ತರಕಾರಿನ ಹಾಕಿ ಮಿಕ್ಸ್ ಮಾಡೋಣ. ಇದು ಕುದಿ ಬರಲಿ, ಕುದಿ ಬರ್ತಿದ್ದ ಹಾಗೆ ರುಬ್ಬಿರೋದು ಹುಣಸೆ ರಸ, ಬೆಲ್ಲ ಹಾಕೋಣ. ಕುದೀತಾ ಇದೆ ಹುಣಸೆ ಹಣ್ಣಿನ ರಸ, ಗೋಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದ್ರ ರಸ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ರುಬ್ಬಿರೋದನ್ನ ಹಾಕೊಂಬಿಡೋಣ. ಇವಾಗಲೇ ಉಳಿದಿರೋ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಉಳಿದಿರೋ ಮಿಶ್ರಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 1-5 ನಿಮಿಷ ಕುದಿಸ್ಕೊಳ್ಳೋಣ. ಇದನ್ನ ಉಪ್ಪು, ಹುಳಿ, ಖಾರ ಎಲ್ಲ ತರಕಾರಿಗೆ ಎಲ್ಲ ಹೊಂದ್ಕೋಬೇಕು. ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. 5 ನಿಮಿಷ ಹದವಾಗಿ ಆಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡ್ದಿರುತ್ತೆ. ಸರ್ವ್ ಮಾಡೋಕ್ಕೆ ಟೆಂಪಲ್ ಸ್ಟೈಲ್ ಸಾಂಬಾರು ರೆಡಿ ಇದೆ ನೋಡಿ. ಆಫ್ ಮಾಡ್ತಾ ಇದ್ದೀನಿ ಸ್ಟೌನ. ತುಂಬ ರುಚಿಕರವಾಗಿರುತ್ತೆ ಈ ಸಾಂಬಾರಂತೂ. ಮನೆಯಲ್ಲಿ ನಿಮ್ಗೆ ಯಾವ ತರಕಾರಿ ಸಿಗುತ್ತೆ ಆ ತರಕಾರಿ ಹಾಕ್ಕೊಂಡು ಈ ಸಾಂಬಾರು ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.